हरे श्रीनिवास शुक्लां वरदरं विष्णुं शशिवरणं चतुर्भुजं प्रसन्नवदनं ध्यायेत् सर्वविघ्नोपशान्तये वसुदेवं सुतं देवकं सचाणुर्मर्दनं देवकी परमानन्दं कृष्णं वन्दे जगद्गुरुं हरे श्रीनिवास ಈ ದಿವಸ ನಾವು ವಟಸಾವಿತ್ರಿಯ ಪೂಜೆಯ ಬಗ್ಗೆ ಮತ್ತು ವಟಸಾವಿತ್ರಿಯ ವಿಶೇಷತೆ ಬಗ್ಗೆ ತಿಳ್ಕೊಳ್ಳೋಣ ಅಂತ ಇದೇ ತಿಂಗಳು ಜೂನ್ 24ನೇ ತಾರೀಕು ವಟಸಾವಿತ್ರಿಯ ಹುಣ್ಣಿಮೆ ಇದೆ ವಟಸಾವಿತ್ರಿಯ ಹುಣ್ಣಿಮೆ ಬರೋದು ಇದೇ ತಿಂಗಳು ಜೂನ್ 24ನೇ ತಾರೀಕು ಅಂದರೆ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ದಿವಸ ಬರುವುದೇ ವಟಸಾವಿತ್ರಿಯ ಹುಣ್ಣಿಮೆ ಆ ದಿವಸ ವಟಸಾವಿತ್ರಿಯ ಪೂಜೆ ಮಾಡಬೇಕು ಬಹಳಷ್ಟು ವಿಶೇಷವಾದಂಥ ಇದು ಹಬ್ಬ ಮುತ್ತೈದೆಯರಿಗೆ ವಿಶೇಷವಾಗಿ ಅಂದರೆ ಮುತ್ತೈದೆಯರಿಗೆ ದೊಡ್ಡ ಹಬ್ಬ ಅಂತ ಅನ್ಕೋಬೇಕಿದೆ ಯಾಕಂತಂದರೆ ಆ ಸಾವಿತ್ರಿ ಮಹಾನ್ ಸಾವಿತ್ರಿ ಅವಳ ಮಹಾನ್ ಪತಿವ್ರತೆ ಅವಳು ಸಾಕ್ಷಾತ್ ಮೃತ್ಯು ದೇವತೆಯನ್ನು ಬೆನ್ನತ್ತಿ ತನ್ನ ಗಂಡನನ್ನೇ ಬದುಕಿಸಿಕೊಂಡು ಬಂದಂಥ ಮಹಾನ್ ಪತಿವ್ರತಾ ಶಿರೋಮಣಿ ಅವಳು ಆ ದಿವಸ ವಿಶೇಷವಾಗಿ ವಟ ಸಾವಿತ್ರಿಯ ಹುಣ್ಣಿಮೆ ಅಂತ ಹೇಳ್ತಾರೆ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ವಟ ಸಾವಿತ್ರಿ ಹುಣ್ಣಿಮೆ ಈ ಸಲ 24ನೇ ತಾರೀಕು ಬಂದದ್ದು ಜೂನ್ 20ನೇ ಅದಕ್ಕೋಸ್ಕರ ಅದರ ಬಗ್ಗೆ ಈಗಾಗಲೇ ನಾನು ಹೋದ ವರ್ಷ ಕೂಡ ವಟ ಸಾವಿತ್ರಿಯ ಪೂಜೆಯ ಬಗ್ಗೆ ಮತ್ತು ವಟ ಸಾವಿತ್ರಿಯ ಕಥೆಯ ಬಗ್ಗೆ ಕೂಡ ನಾನು ಈಗಾಗಲೇ ಹೇಳಿದ್ದೀನಿ ಆದರೆ ಈ ವರ್ಷ ಎಲ್ಲರೂ ಮತ್ತೆ ಇನ್ನೊಂದು ಸಲ ನೀವು ಹೇಳ್ರಿ ಮತ್ತು ಹಂಗೆ ವಟ ಸಾವಿತ್ರಿಯ ಹಾಡ ಹೇಳ್ರಿ ಅಂತಂದರು ಅದಕ್ಕೆ ಈ ಸರಿ ವಟ ಸಾವಿತ್ರಿಯ ಪೂಜೆ ವಟ ಸಾವಿತ್ರಿಯ ಮಹತ್ವ ಮತ್ತು ವಟ ಸಾವಿತ್ರಿಯ ಬಗ್ಗೆ ವಿಶೇಷತೆ ಅವಳ ಕಥೆಯ ಬಗ್ಗೆ ಆಮೇಲೆ ಒಂದು ಹಾಡು ಇದನ್ನೆಲ್ಲ ಒಂದೇ ಸಲ ಹೇಳಿಬಿಡ್ತೀನಿ ಯಾಕಂದರೆ ಇನ್ನೂ ನಿಮಗೆ ಟೈಮ್ ಅದ ನೀವು ಅದನ್ನೆಲ್ಲ ಹ್ಯಾಂಗ್ ಪೂಜೆ ಮಾಡಬೇಕು ಅವಳ ವಿಶೇಷತೆ ಏನು ವಟ ಸಾವಿತ್ರಿ ಹಬ್ಬದ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಪೂಜೆ ಯಾವುದೇ ಆಗಲಿ ವಿಷಯ ಅನ್ನೋದು ಜ್ಞಾನದಿಂದ ಮಾಡಬೇಕು ಅದನ್ನು ತಿಳ್ಕೊಂಡು ಮಾಡಬೇಕು ಅದರಾಗ ಇನ್ನೂ ವಿಶೇಷ ಭಕ್ತಿ ಹೆಚ್ಚು ಬರ್ತದೆ ಅದರಲ್ಲಿಂದ ಅದಕ್ಕಾಗಿ ಮುಂಚಿನೇ ಎಲ್ಲರೂ ಕೇಳ್ಕೊಂಡಾರಂತೆ ಈ ಸಲ ಸ್ವಲ್ಪ ಈ ಮಧ್ಯೆ ನಾನು ವಿಡಿಯೋ ಬಿಡೋದು ಲೇಟ್ ಆಯಿತು ಈ ಮಧ್ಯೆ ಸ್ವಲ್ಪ ನನಗೆ ಇದು ಇರಲಿಲ್ಲ ಸಮಯ ಇರಲಿಲ್ಲ ಸಮಯದ ಅಭಾವಕ್ಕಾಗಿ ಸ್ವಲ್ಪ ಬೇರೆ ಬೇರೆ ಕೆಲಸಗಳಿದ್ದವು ಅದಕ್ಕಾಗಿ ನಾನು ಬಿಡೋದು ಲೇಟ್ ಆಯಿತು ಅದಕ್ಕಾಗಿ ಇವಾಗ ವಟಸಾವಿತ್ರಿಯ ಪೂಜೆ ಬಗ್ಗೆ ಮತ್ತು ದಶಹರ ದಶಮಿ ಅಂದರೆ ಗಂಗಾ ಭಾಗೀರಥಿ ಜಯಂತಿ ಅದ್ರ ಬಗ್ಗೆನೂ ಕೂಡ ನಾನು ಹೇಳ್ತೀನಿ ಮೊಟ್ಟ ಮೊದಲು ವಟಸಾವಿತ್ರಿಯ ಪೂಜೆ ಬಗ್ಗೆ ನೋಡೋಣ ಅಂತ ಮೊದಲು ಇವಳು ವಟಸಾವಿತ್ರಿ ಅಂದರೆ ಯಾರು ಅನ್ನೋದು ತಿಳ್ಕೊಳ್ಳೋಣ ಈಗ ಜಗತ್ತಿನಾಗ ಬೇಕಾದಷ್ಟು ಮಹಿಳೆಯರೆಲ್ಲ ಆಗಿ ಹೋಗಿದ್ದಾರೆ ವೇದ ಕಾಲದಲ್ಲಿ ಸಾಕ್ಷಾತ್ ಮಹಿಳೆಯರು ಲೋಪಾಮುದ್ರೆ ಮತ್ತು ಗಾರ್ಗಿಯರು ಇವರೆಲ್ಲ ವೇದ ರಚನೆ ಮಾಡಿದಂಥ ಮಹಾನ್ ಮಹಾನ್ ಮಹಿಳೆಯರು ಅರುಂಧತಿ ಮತ್ತು ಲಗ್ನ ಮದುವೆ ಸಂದರ್ಭದಲ್ಲಿ ಅರುಂಧತಿ ನಕ್ಷತ್ರ ತೋರಿಸ್ತಾರೆ ಯಾಕೆ ಅರುಂಧತಿ ನಕ್ಷತ್ರ ಯಾಕೆ ತೋರಿಸ್ತಾರೆ ಅಂದರೆ ಆ ಮಹಾನ್ ಪತಿವ್ರತಾ ಶಿರೋಮಣಿ ಅರುಂಧತಿ ಅವಳ ಮಹಾನ್ ಪತಿವ್ರತೆ ಅಂತಹ ಪತಿವ್ರತಾ ಶಿರೋಮಣಿಯ ನಕ್ಷತ್ರ ತೋರಿಸಿ ಮತ್ತು ಅವಳಿಗೆ ಅರುಂಧತಿ ಬಾಗಿನ ಕೊಡಿಸ್ತಾರೆ ಆ ದಿವಸ ಅದಕ್ಕೆ ಅಂಥ ಮಹಾನ್ ಮಹಿಳೆಯರೆಲ್ಲ ನಮ್ಮ ಜಗತ್ತಿನಾಗೆಲ್ಲ ಆಗಿ ಹೋದಂಥ ಮಹಾನ್ ಮಹಾನ್ ಮಹಿಳೆಯರಿದ್ದಾರೆ ಅವರಲ್ಲಿ ಸಾವಿತ್ರಿ ದೇವಿ ಕೂಡ ನಳ ದಮಯಂತಿ ಕೂಡ ನಾವು ಕೇಳ್ತೀವಿ ದಮಯಂತಿಯರ ಕಥೆ ಮಹಾಭಾರತದಾಗ ಬರ್ತದೆ ಇದು ನಾರದೀಯ ಪುರಾಣದಾಗ ವಟ ಸಾವಿತ್ರಿ ಕಥೆ ಬರ್ತದೆ ವಾಮನ ಪುರಾಣದಾಗ ಬರ್ತದೆ ಬಹಳ ವಿಶೇಷವಾಗಿ ಅದನ್ನು ನಾವು ನೋಡಬಹುದು ವಿಸ್ತಾರವಾಗಿ ಕೊಟ್ಟಿದ್ದಾರೆ ಈಗ ಸಂಕ್ಷಿಪ್ತವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ಅನ್ನೋದು ಮಾತ್ರ ತಿಳ್ಕೊಳ್ಳೋಣ ಅಂತ ಈ ವಟ ಸಾವಿತ್ರಿ ಯಾರು ಅಂತಂದರೆ ಸಾಕ್ಷಾತ್ ಮದ್ರ ದೇಶದ ರಾಜ ಅಶ್ವಪತಿ ರಾಜ ಅಶ್ವಪತಿ ರಾಜನ ಮಗಳು ವಟ ಸಾವಿತ್ರಿ ಅಶ್ವಪತಿ ರಾಜಾಗ ಮಕ್ಕಳೇ ಇರೋದಿಲ್ಲ ಅದಕ್ಕೋಸ್ಕರ ಅವನೇನು ಮಾಡ್ತಾನೆ ಮಕ್ಕಳಿಲ್ಲದ ಕಾರಣ ಆಗಿ ಸಾಕ್ಷಾತ್ ಸವಿತೃನಾಮಕ ಮಂಡಲ ಸೂರ್ಯನನ್ನು ಪ್ರಾರ್ಥನೆ ಅಂತರ್ಯಾಮಿಯಾದ ವೇದಾಭಿಮಾನಿಯಾದಂಥ ಗಾಯತ್ರಿ ದೇವಿಯನ್ನು ವಿಶೇಷವಾಗಿ ಭಕ್ತಿಯಿಂದ ಬಹಳ ವಿಶೇಷವಾಗಿ ಭಕ್ತಿಯಿಂದ ಆರಾಧನೆ ಮಾಡ್ತಾನೆ ಗಾಯತ್ರಿ ದೇವಿ ಸೇವೆ ಮಾಡ್ತಾನೆ ಎಷ್ಟು ವರ್ಷ ಸೇವೆ ಮಾಡ್ತಾನೆ ಅಂದರೆ 18 ವರ್ಷ ಸೇವೆ ಮಾಡ್ತಾನೆ ಗಾಯತ್ರಿಯ ಆರಾಧನೆ ಮಾಡ್ತಾನೆ ಪ್ರತಿ ದಿವಸ 10,000 ಆಹುತಿಗಳನ್ನು ಕೊಡ್ತಿರ್ತಾನೆ ಪ್ರತಿ ದಿವಸ 10,000 ಆಹುತಿಗಳನ್ನು ಕೊಟ್ಟು ಆ ಗಾಯತ್ರಿ ದೇವಿಯನ್ನು ತಾನು ವಿಶೇಷವಾಗಿ ಆರಾಧನೆಯಿಂದ ಅವಳ ಮನವೊಲಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗಿ ಪಾತ್ರರಾಗ್ತಾನೆ ಅಶ್ವಪತಿ ರಾಜ ಆವಾಗ ಗಾಯತ್ರಿ ದೇವಿ ವರ ಕೊಡ್ತಾಳೆ ಆಯಿತು ನಿನಗೊಂದು ಹೆಣ್ಣು ಮಗು ಆಗ್ತದೆ ಸಂತೋಷವಾಗಿರು ನೀನು ಅತಿ ಗುಣವತಿಯಾದಂಥ ಶೀಲವತಿಯಾದಂಥ ಅತಿ ಸುಂದರಳಾದಂಥ ಮಹಾನ್ ಬುದ್ಧಿವತಿಯಾದಂತಹ ಮಗಳು ನನಗೆ ಅನುಗ್ರಹ ಮಾಡಿದ್ದೀನಿ ಅಂತ ಅದಕ್ಕೆ ಗಾಯತ್ರಿ ಅನುಗ್ರಹದಿಂದ ಪಡೆದಿದ್ದಕ್ಕಾಗಿ ಆಕೆಗೆ ಸಾವಿತ್ರಿ ಅಂತ ಹೆಸರಿಟ್ಟುಬಿಡ್ತಾನೆ ಇವರೆಲ್ಲ ವೇದಾಭಿಮಾನಿಗಳು ಗಾಯತ್ರಿ ಭಾರತಿ ಸಾವಿತ್ರಿ ಇವರೆಲ್ಲ ವೇದಾಭಿಮಾನಿ ದೇವತೆಗಳು ಅಭಿಮಾನಿ ದೇವತೆಗಳು ಇವರೆಲ್ಲ ಸವಿತೃ ನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿದ್ದರಿಂದ
ಅಷ್ಟೆಲ್ಲ ಪ್ರತಿ ದಿವಸ 10,000 ಆಹುತಿಗಳನ್ನು ಕೊಟ್ಟು 18 ವರ್ಷ ಸತತವಾಗಿ ಸೇವೆ ಮಾಡಿದರಿಂದ ಹುಟ್ಟಿದವಳೆ ಗುಣವತಿಯಾದ ಶೀಲವತಿಯಾದ ಅತಿ ಸುಂದರವಾದಂತಹ ಮಗಳು ಸಾವಿತ್ರಿ ಮಗಳಾಗಿ ಪಡಿತಾನೆ ಅಶ್ವಪತಿ ಮಹಾರಾಜ. ಆದರೆ ಸಾವಿತ್ರಿ ದೇವಿ ಯೌವನಕ್ಕೆ ಬಂದ ಮೇಲೆ ಮದುವೆ ಆಗಬೇಕು, ಸಕಾಲಕ್ಕೆ ಆಗದೇ ಇಲ್ಲ. ಇಂಥ ಗುಣವತಿಯಾದಂಥ ಸುಶೀಲಾದಂಥ ಶೀಲವತಿಯಾದಂಥ ಬುದ್ಧಿವತಿಯಾದಂಥ ಮಹಾನ್ ಪತಿವ್ರತ ಶಿರೋಮಣಿಯವಳು ಇಂಥ ಮಗಳಿಗೆ ವರ ಹುಡುಕಿದ್ರೆ ಹೊಟ್ಟೆ ಎಲ್ಲೆಲ್ಲಿ ವರ ಸಿಗೋದಿಲ್ಲ. ರಾಜನಿಗೆ ಭಾಳ ಚಿಂತೆಯಾಗಿಬಿಡ್ತದೆ, ಯಾಕೆ ನನ್ನ ಮಗಳಿಗೆ ಇನ್ನೂ ವರ ಸಿಕ್ಕಿಲ್ಲ ಅಂದ್ರೆ, ವರ ಸಿಕ್ಕಿಲ್ಲ ಅಂತಲ್ಲ, ಬಂದಂಥ ವರಗಳು ಅವರೇ ಇವಳನ್ನು ಮದುವೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಇವಳನ್ನು ಇವಳ ತೇಜಸ್ಸು, ಇವಳ ಕಾಂತಿ, ಇವಳ ಸೌಂದರ್ಯ, ಇವಳ ಗುಣವಂತಿಕೆ ನೋಡಿ ಅವ್ರು ಯಾರ ಹತ್ರ ಅಂಥ ಯೋಗ್ಯತೆನೇ ಇರೋದಿಲ್ಲ, ಇವಳನ್ನು ವರಿಸಬೇಕಾದಂಥ ಯೋಗ್ಯತೆ ವರನಲ್ಲಿ ಇರೋದಿಲ್ಲ ಅಂತ ಆಗಿನ ಕಾಲದ ರಾಜರೆಲ್ಲರೂ ಬಂದು ಬಂದು ನೋಡಿ ಬಂದು ಇವಳನ್ನು ನೋಡಿಕೊಂಡು ಯಾರು ಇವಳನ್ನು ಮದುವೆ ಆಗೋದಿಲ್ಲ. ಯಾಕಂದ್ರೆ ಬೆಂಕಿಯನ್ನು ಹಿಡಿಬೇಕಾದ್ರೆ ಬೆಂಕಿ ಹಿಡಿತಕ್ಕಂಥ ಸಾಮರ್ಥ್ಯ ಇರೋರೇ ಬೇಕು, ಅಂಥ ಬೆಂಕಿ ಇದ್ದಂಗೆ ಇವಳು ಇರ್ತಾಳೆ. ಇವಳನ್ನು ಯೋಗ್ಯ ಮದುವೆ ಆಗಂಥ ಯೋಗ್ಯತೆ ನಮ್ಮಲ್ಲಿ ಇಲ್ಲ ಅಂತ ಹೇಳಬಲ್ಲಂತಾರಾಗಲಿ, ಇವಳಿಗೆ ಯಾವುದೇ ಕಾರಣಕ್ಕೂ ಮದುವೆ ಆಗೋದಿಲ್ಲ ಅಂತ ಹೇಳೋ ಒಂದು ಯೋಗ್ಯತೆ ಯಾರ ಹತ್ರ ಇರೋಂಗಿಲ್ಲ. ಆದರೆ ಇವಳಿಗೆ ಲಗ್ನ ಆಗಂಥ ಸಾಮರ್ಥ್ಯ ಯೋಗ್ಯತೆ ನಮ್ಮ ಹತ್ರ ಇಲ್ಲ ಅಂತ ಬಲ್ಲಂತಾರೆ. ರಾಜಕ್ಕೆ ಚಿಂತೆ ಆಗ್ತದೆ. ಆದರೆ ಮಗಳು ಸಕಾಲಕ್ಕೆ ಮದುವೆ ವಯಸ್ಸಿಗೆ ಬಂದಾಗ ಮಗಳಿಗೆ ಮದುವೆ ಆಗದೇ ಇದ್ದರೆ ಧರ್ಮಶಾಸ್ತ್ರ ಹೇಳ್ತದೆ, ಮಗಳು ತನ್ನ ವರ ತಾನೇ ಹುಡುಕಿಕೊಳ್ಳಬೇಕು. ಅಂದರೆ ಧರ್ಮಶಾಸ್ತ್ರದ ಪ್ರಕಾರ ಮತ್ತು ತಾಯಿ ತಂದೆಯ ಆಜ್ಞೆಯ ಪ್ರಕಾರ ಅವಳು ಹುಡುಕೋಬಹುದು. ಅವಳು ಆಜ್ಞೆ ಕೊಡ್ತಾನೆ ರಾಜ, ಚದುರಂಗ ಸೈನ್ಯ ಕೊಟ್ಟು ಕಳಿಸ್ತಾನೆ, ನಿನ್ನೆ ನಿನ್ನ ವರ ನೀನೇ ಹುಡುಕೋಮ್ಮ, ನಿನಗೆ ಸಮರ್ಥವಾದಂಥ ವರ ಬೇಕು, ನಿನಗೆ ಅಂಥ ಸಮರ್ಥವಾದಂಥ ವರ ನೀನೇ ಹುಡುಕ್ಲಿಕ್ಕೆ ಸಾಧ್ಯ ಅದ. ನೀನು ಮಹಾನ್ ಬುದ್ಧಿವಂತಳಿದ್ದೀನಿ, ಮಹಾನ್ ಗುಣವಂತ ಇದ್ದಿ, ಮಹಾನ್ ಸುಶೀಲ ಇದ್ದಿದ್ದಿ, ಶೀಲವಂತನಿದ್ದೀನಿ, ಅದಕ್ಕಾಗಿ ನಿನ್ನ ವರ ನೀನೇ ನಿನ್ನಗೂ ವರ ಹುಡುಕಷ್ಟು ಸಾಮರ್ಥ್ಯ ಕೂಡ ನಮ್ಮ ಹತ್ರ ಇಲ್ಲ ಅಂತೇಳಿ ಚದುರಂಗ ಸೈನ್ಯ ಕೊಟ್ಟು ಕಳಿಸಿಬಿಡ್ತಾನೆ ಮಗಳಿಗೆ. ಅವನ ಮಗಳು ಸರಿ ಅಂತೇಳಿ ಹೋಗಿ ಎಲ್ಲ ದೇಶ ದೇಶವನ್ನೆಲ್ಲ ತಿರುಗಿ ಅದ್ದಿ ಸುಶೀಲನಾದ ಮನ್ಮಥನಾದ ಸುಂದರನಾದಂಥ ವರನ ಅಟ್ಟಡ್ವಿಗೆ ಹೋಗಿ ಅಂಥ ವರನ ಹುಡಿಕೊಂಡು ಬರ್ತಾಳಕ್ಕೆ. ಯಾರು ಅಂತಂದರೆ ರಾಜ ದ್ವಿಭಕ್ಸೇನ್ ಅಂತಿರ್ತಾನೆ. ಆ ದ್ವಿಭಕ್ಸೇನ್ ರಾಜ ಕುರುಡ ಇರ್ತಾನೆ, ಅಂಧಕ ಇರ್ತಾನೆ. ಅವನಿಗೆ ಮಂತ್ರಿ ಅನ್ನೋದು ಮೋಸ ಮಾಡಿ ಎಲ್ಲ ರಾಜ ಎಲ್ಲ ಕಸ್ಕೊಂಡು ಅಡವಿ ಪಾಲು ಮಾಡಿರ್ತಾನೆ. ಅವನ ಮಗನೇ ಸತ್ಯವಾನ, ಮಹಾನ್ ಸತ್ಯವಾನ. ಸತ್ಯವಾದ ಕಾಲ ಆಗಿನ ಕಾಲನೂ ಸತ್ಯವಾದಂಥ ಕಾಲ, ಅಂಥ ಕಾಲದಲ್ಲಿ ಅಂಥ ಮಹಾನ್ ಪತಿವ್ರತೆಯರು. ಸತ್ಯವಾನ ದ್ವಿಮಕ್ಷನ ಮಗ ಸತ್ಯವಾನ ಇರ್ತಾನೆ, ರಾಜನ ಮಗನೇ, ಆದರೂ ಅಂಧಕ ಇರ್ತಾನೆ, ರಾಜಭ್ರಷ್ಟನಾಗಿ ಅಡವಿ ಬಂದು ಸೇರ್ಕೊಂಡಿರ್ತಾರ. ಆದ್ರೆ ಅಂಥ ಗುಣವಂತನಾದ ಸುಂದರನಾದ ಸುಶೀಲನಾದಂಥ ವರನ್ನಾಕಿ ಹುಡಿಕೊಂಡು ಬಂದು ಮನೆಯಾಗ ಹೇಳ್ತಾಳೆ ರಾಜಾಗ, ಅಶ್ವಪತಿ ರಾಜಾಗ, ನಾನು ಒಳ್ಳೆ ವರನ ಹುಡಿಕೊಂಡು ಬಂದೀನಿ ಅಂತ ಹೇಳಿ. ಆವಾಗ ರಾಜಾಗೆ ಭಾಳ ಸಂತೋಷ ಆಗ್ತದೆ, ಏನೇ ಆಗಲಿ ನನ್ನ ಮಗಳಿಗೆ ಮದುವೆ ನಿಶ್ಚಯ ಮಾಡೋಣ ಅಂತ ಹೇಳಿ. ಆದರೆ ಅದೇ ಕಾಲಕ್ಕೆ ಸಕಾಲಕ್ಕೆ ನಾರದರು ಬರ್ತಾರಲ್ಲಿ ದೇವಲೋಕದಿಂದ, ನಾರದರು ಬಂದು ಹೇಳ್ತಾರೆ, ನಿನ್ನ ಮಗಳು ಒಳ್ಳೆ ಅಗದಿ ಸುಂದರನಾದಂಥ ಸುಶೀಲನಾದಂಥ ವರನನ್ನೇ ಹುಡುಕಿಕೊಂಡು ಬಂದಾಳೆ, ಏನೂ ಅಭ್ಯಂತರ ಇಲ್ಲ, ಮದುವೆ ಮಾಡಬಹುದು, ಆದರೆ ಒಂದು ಸಮಸ್ಯೆ ಅದ ಅಂತ ಹೇಳ್ತಾರೆ. ಅವಾಗ ರಾಜಾಗೆ ಮತ್ತೆ ಕಾಳಜಿ ಇರ್ತದೆ, ಏನು ಅಂದ್ರೆ, ಆದರೆ ಸತ್ಯವಾನ ಏನಿದ್ದಾನಲ್ಲ ಭಾಳ ಅಲ್ಪಾಯುಷ ಇದ್ದಾನವ, ಅವ ಅಲ್ಪಾಯುಷು ಆಗಿರೋದರಿಂದ ಅವನಿಗೆ ಒಂದೇ ಒಂದು ಮದುವೆ ಆದಮೇಲೆ ಒಂದು ವರ್ಷ ಮಾತ್ರ ಅವನಿಗೆ ಇರ್ತಾನೆ. ಅವನು ಅಲ್ಪಾಯುಷ ಆಗಿರೋದ್ರಿಂದ ಅವನು ಇರೋದಿಲ್ಲ, ಅವನು ಸಾವು ಬೇಗನೆ ಅದ, ಅಗ್ದಿ ಬೇಗನೆ ಅವನು ಮರಣ ಹೊಂದುತ್ತಾನೆ, ಅದು ದೊಡ್ಡ ಕಂಟಕ ಅದ ನಿನ್ನ ಮಗಳಿಗೆ ಅಂತ ಹೇಳ್ತಾನೆ. ರಾಜ ಮತ್ತೆ ಗಾಬರಿ ಆಗಿಬಿಡ್ತಾನೆ, ಅದೇ ಅಗ್ದಿ ದಿಗ್ಭ್ರಮೆ ಆಗ್ತಾನೆ, ಇದೇನು ವರ ಸಿಕ್ಕಿಲ್ಲ ಅಂತ ಯೋಚನೆ ಮಾಡುವಾಗ ವರ ಸಿಕ್ಕದ ಅಂತ ಅನ್ನೋ ಸಂದರ್ಭದಲ್ಲಿ ಹಿಂಗಾಯ್ತಲ್ಲ, ಏನು ಮಾಡ್ಬೇಕಂತ ಮತ್ತೆ ಮಗಳು ಕೂಡಿ ವಿಚಾರ ಮಾಡ್ತಾನೆ, ಹ್ಯಾಂಗೆ ಮಾಡ್ಬೇಕು ಮಗಳಿಗೆ ಅಂತೇಳಿ. ಮಗಳಂತಾಳೆ, ಇಲ್ಲ ನಾನು ಅವನನ್ನೇ ಮದುವೆ ಆಗ್ತೀನಿ, ಯಾಕಂದರೆ ಒಂದು ಸಲ ಕಾಯ ವಾಚ ಮನಸ್ಸು ಅವನನ್ನು ನಾನು ಹುಡುಕೊಂಡು ಬಂದೀನಿ, ಅವನಿಗೆ ಒಂದು ಸಲ ನಾನು ಮದುವೆ ಆಗಬೇಕು ಅಂತ ನಿಶ್ಚಯ ಮಾಡೀನಿ ಅಂದಾಗ ನಾನು ಮದುವೆ ಆಗಿ ಹೋಗ್ಬಿಡ್ತು. ಅಂದ್ರೇನು, ಒಂದು ಸಲ ಒಬ್ಬರಿಗೆ ಮನಸ್ಸು ಕೊಟ್ಟ ಮೇಲೆ ಅದು ಮತ್ತೊಂದು ಸಲ ಇನ್ನೊಬ್ಬರನ್ನ ನಾನು ಯಾವ ಕಾಲಕ್ಕೂ ಅದನ್ನು ಮನಸ್ಸು ತೆಗಿಲಿಕ್ಕೆ ಸಾಧ್ಯ. ಅಂದರೆ ಅಂಥ ಪತಿವ್ರತಾ ಶಿರೋಮಣಿ ಅವಳು ಒಂದು ಸಲ ಒಂದು ಮನಸ್ಸು ಒಂದು ಹೋಗಿಬಿಡ್ತು ಅಂತಂದ್ರೆ ಮುಗಿದೋಯ್ತು, ಅದು ಮುಗದೇ ಹೋಯ್ತು, ಅದು ಮದುವೆ ಆದಂಗೆ ಅದು, ಅದಕ್ಕೆ ಇನ್ನು ಮನಸ್ಸು ಒಂದು ಸಲ ಮನಸ್ಸು ಕೊಟ್ಟ ಮೇಲೆ ಮುಗಿದೋಯ್ತು, ಅವನನ್ನು ನಾನು ಕಾಯಾವಾಚ ಮನಸ್ಸನ್ನು ನಾನು ಒರೆಸಿದ್ದೀನಿ, ಅವನನ್ನೇ ಮದುವೆ ಆಗ್ತೀನಿ, ಕಷ್ಟಗಳನ್ನೆಲ್ಲ ನಾನು ಎದುರಿಸ್ತೀನಿ, ಭಗವಂತನ ಅನುಗ್ರಹದಿಂದ ನಾನು ಕಷ್ಟಗಳನ್ನು ಎದುರಿಸ್ತೀನಿ, ಆದರೆ ಅವನ ಜೊತೆಯೇ ನಾನು ಮದುವೆ ಆಗ್ತೀನಿ. ರಾಜಾಗ ಸಂತೋಷ ಆಗ್ತದೆ ಅಂಥೇಳಿ ಮದುವೆ ಮಾಡಿಕೊಟ್ಟು ಬಿಡ್ತಾನೆ ಅಶ್ವಪತಿ ರಾಜ. ಅನ್ನೋದು ಸಾವಿತ್ರಿಯನ್ನು ಸತ್ಯವಾನನ ಜೊತೆ ಮದುವೆ ಮಾಡಿ ಕೊಟ್ಟು ಬಿಡ್ತಾನೆ.
ಅವಾಗ ಸತ್ಯಭಾಮೆಯನ್ನು ಮಾಡ್ತಾನೆ. ಅತ್ತಿ ಮನೆಗೆ ಬರ್ತಾಳೆ, ಅವಳು ಚಿಕ್ಕವಳು ಇರ್ತಾಳೆ, ಇನ್ನ ಸಣ್ಣವಳು ಇರ್ತಾಳೆ, ಇನ್ನ ಯೌವನೆ ಆಗಿರೋದಿಲ್ಲ. ಅತ್ತಿ ಒಳಗೆ ಎಷ್ಟು ವಿನಯದಿಂದ, ಎಷ್ಟು ಅತ್ತಿ ಮಾವರ ಸೇವೆ, ಗಂಡನ ಸೇವೆ, ಮತ್ತೆ ಎಲ್ಲ ಕೆಲಸಗಳನ್ನು ಮನೆ ಒಳಗೆ ಎಷ್ಟು ವಿನಯದಿಂದ, ನಮ್ರತೆಯಿಂದ ಏನು ಅಷ್ಟು ನಿಭಾಯಿಸ್ಕೊಂಡು ಹೋಗ್ತಿರ್ತಾಳ ಅಂತ ಸಣ್ಣ ಹುಡುಗಿನೆ. ಎಲ್ಲಾನು ಗುಣವಂತೆ, ಸುಶೀಲವಂತೆ, ಶೀಲವಂತೆ ಆದಂಥ ಸಾವಿತ್ರಿ ಅದನ್ನೆಲ್ಲ ಅತ್ತಿ ಮನ್ಯಾಗ ಮಾಡಿಕೊಂಡು ಹೋಗ್ತಿರ್ತಾಳೆ. ಆದ್ರೆ ಅವಳು ಮರ್ತಿರಂಗಿಲ್ಲ, ಗಂಡಗ ಅಲ್ಪಾಯುಷ್ಯ ಅನ್ನೋದು ಮರ್ತಿರಂಗಿಲ್ಲ. ಅವಳಿಗೆ ಗೊತ್ತಿರ್ತದೆ ಕರೆಕ್ಟ್ ಒಂದು ವರ್ಷಕ್ಕೆ ನನ್ನ ಗಂಡಗ ಮೃತ್ಯು ದೇವತೆ ಬರ್ತಾನೆ, ಮೃತ್ಯುವಿಗೆ ಅವನು ಎದುರಿಸಬೇಕಾಗ್ತದೆ ಅನ್ನೋದಕ್ಕೆ ಮರ್ತಿರಂಗಿಲ್ಲ ಅದು. ಹೀಗಾಗಿ ಅನೇಕ ಸತ್ಯವಾದ ಮಾತುಗಳನ್ನೇ ಆಡ್ತಾ ಅತ್ತಿ ಮಾವನ ಸೇವಾ ಮಾಡ್ಕೋತ, ಗಂಡನ ಸೇವಾ ಮಾಡ್ಕೋತ, ಅತ್ತಿ ಮನೆ ಒಳಗೆ ವೃತ ನಿಯಮಗಳನ್ನೆಲ್ಲ ಮಾಡ್ತಾ ಕಾಲ ಕಳಿತಿರ್ತಾಳೆ. ಬಂದಂಥ ಮುತ್ತೈದೆಯರಿಗೆಲ್ಲ ಬಾಗಿನಗಳನ್ನು ಕೊಡ್ತಿರ್ತಾಳೆ. ನಮಸ್ಕಾರ ಮಾಡಿ ಬಂದು ಪ್ರತಿಯೊಬ್ಬರು ಮುತ್ತೈದೆಯರಿಗೂ ನಮಸ್ಕಾರ ಮಾಡೋದು. ಯಾಕಂತಂದರೆ ಅವರ ಅವರು ಆಶೀರ್ವಾದ ಮಾಡ್ತಿರ್ತಾರೆ, ದೀರ್ಘ ಸುಮಂಗಲಿಯಾಗು, ದೀರ್ಘ ಸುಮಂಗಲಿಯಾಗು ಅಂತೇಳಿ. ನೋಡಿರಿ, ಬಂದವರ ನಮಸ್ಕಾರ ಮಾಡೋದರಿಂದ ಎಷ್ಟು ನಮಗೆ ಅನುಕೂಲದ ಅಂತನ್ನೋದು ಹೆಂಗೆ ನಮಗೆ ಧರ್ಮಶಾಸ್ತ್ರ ತಿಳಿಸಿಕೊಡ್ತದೆ, ವೇದ ಪುರಾಣಗಳನ್ನೆಲ್ಲ ಹೆಂಗೆ ನಮಗೆ ಹೇಳಿಕೊಡ್ತದೆ. ಅದೇ ಮೃಕಂಡ ಮುನಿಗಳ ಮುನಿಗಳ ಮಗನಾದಂಥ ಮಾರ್ಕಂಡೇಯರಿಗೆ ಅವರಿಗೂ ಅಲ್ಪಾಯುಷ್ಯದ 16 ವರ್ಷಕ್ಕೆ ಅವರು ಸಾವು ಅಂತ ನಿಶ್ಚಿತವಾಗಿರ್ತದೆ. ಅಲ್ಪಾಯುಷ್ಯ ಮಗನನ್ನು ಕೊಟ್ಟಿರ್ತಾನೆ ದೇವರು. ಯಾಕಂದರೆ ಅವರೇ ನಿನಗೆ ದೀರ್ಘಾಯುಷ್ಯವಂತನಾದಂಥ ದೊಡ್ಡ ಮಗ ಬೇಕಾ, ಅಲ್ಪಾಯುಷ್ಯ ಆದಂಥ ಬುದ್ಧಿವಂತ ಮಗ ಬೇಕಂದಾಗ, ನನಗೆ ಅಲ್ಪಾಯುಷ್ಯ ಇದ್ರೆ ಚಿಂತಿಲ್ಲ, ಬುದ್ಧಿವಂತ ಮಗನನ್ನು ಬೇಕಂದಾಗ ಮೃಕಂಡ ಮುನಿಗಳಿಗೆ ಮಾರ್ಕಂಡೇಯರು ಹುಟ್ಟಿದಾಗ ಮೃಕಂಡ ಮುನಿಗಳು ಪ್ರತಿಯೊಂದು ಋಷಿ ಮುನಿಗಳಿಗೆ ಬಂದವರಿಗೆಲ್ಲರಿಗೆ ನಮಸ್ಕಾರ ಮಾಡಿಸ್ತಿರ್ತಾರೆ. ಅವರೆಲ್ಲರೂ ದೀರ್ಘಾಯುಷ್ಯವಂತನಾಗ, ದೀರ್ಘ ಅಂದ್ರೆ ಬಂದ ಆಶೀರ್ವಾದ ಯಾವತ್ತೂ ವ್ಯರ್ಥ ಆಗಂಗಿಲ್ಲ. ದೊಡ್ಡವ್ರ ಬಾಯಿಲಿಂದ ಬಂದಂಥ ಆಶೀರ್ವಾದ ಯಾವತ್ತೂ ವ್ಯರ್ಥ ಆಗೋದಿಲ್ಲ. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ಇವೆಲ್ಲ ಕಥೆಗಳನ್ನೆಲ್ಲ ಸುಮ್ಮನೆ ಮಾಡಿದ್ದಲ್ಲ, ಇವು ವೇದ ಪುರಾಣ ಎಲ್ಲ ಪೊಳ್ಳೆ ಪುರಾಣ ಗೊಳ್ಳೆ ಪುರಾಣ ಅಲ್ಲ. ಇವು ಎಲ್ಲ ನಮ್ಮ ಜೀವನಕ್ಕೆ ಬಹಳ ಮುಖ್ಯವಾದಂಥ ಘಟನೆಗಳಿವೆಲ್ಲ. ನಾವು ಅದರಿಂದ ಬೇಕಾದಷ್ಟು ಪಾಠ ಕಲಿಬೇಕು ನಾವು. ಅದಕ್ಕಾಗಿ ಇದನ್ನೆಲ್ಲ ನಾವು ಪ್ರತಿಯೊಂದು ನಳದಮಯಂತಿಯ ಕಥೆ ನೋಡಿಕೊಂಡಾಗಲಿ, ಸತ್ಯವಾನ್ ಸಾವಿತ್ರಿ ಕಥೆಯಾಗಲಿ, ಪ್ರತಿಯೊಂದು ಇಂಥ ಬೇಕಾದಷ್ಟು ಮಹಿಳೆಯರ ಅರುಂಧತಿ ಮಹಾನ್ ಪತಿವ್ರತೆಯಾದ ಅರುಂಧತಿಯ ಪುರಾಣ ಆಗಲಿ, ಇಂಥವೆಲ್ಲ ನಾವು ಕೇಳಿಕೊಂಡು ನಾವು ಜೀವನಕ್ಕೆ ನಾವು ಸಾರ್ಥಕತೆಯನ್ನು ಪಡ್ಕೋಬೇಕು ನಾವು ಜೀವನದಾಗಿಂಥವೆಲ್ಲ. ಅದಕ್ಕೆ ಅವಳು ಎಲ್ಲ ಬಂದವರಿಗೆಲ್ಲ ಬಾಗಿನ ಕೊಡೋದು, ನಮಸ್ಕಾರ ಮಾಡೋದು, ಅತ್ತಿಮಾವನ ಸೇವೆ ಮಾಡೋದು, ಸತ್ಯವಾದ ಮಾತುಗಳನ್ನೇ ಆಡ್ಕೋತಿರ್ತಿರ್ತಾಳೆ. ಹೆಸರು ಗಂಡಕ್ಕೆ ಸತ್ಯವಾನ ಅಂತ, ಇವಳು ಕೂಡ ಸತ್ಯವಾನ ಸತ್ಯವಾದ ಮಾತುಗಳನ್ನೇ ಆಡ್ಕೊತ ಜೀವನ ಸಾಗಿಸ್ತಿರುವಾಗ 1 ವರ್ಷ ಬಂದೇ ಬಿಡ್ತದೆ ಪಾಪ. ಅವಳು ಅವಾಗ ಏನು ಮಾಡ್ತಾಳೆ ಗೊತ್ತಾಗ್ತದೆ. ನಾ ಅವಾಗಿನ್ನ ಹುಣ್ಣಿಮೆ 3 ದಿವಸದ ಅಲ್ಲಿಕೆನೆ, ಜ್ಯೇಷ್ಠ ಶುದ್ಧ ಹುಣ್ಣಿಮೆ 3 ದಿವಸದ ಅಲ್ಲಿಕೆನೆ ಬಹಳಷ್ಟು ಶ್ರದ್ಧೆ ಭಕ್ತಿಯಿಂದ ಇನ್ನೂ ವಿಶೇಷವಾದಂಥ ವ್ರತ ಮಾಡ್ತಿರ್ತಾಳೆ ಅವಳು. ಏನಂತಂದ್ರೆ ಉಪವಾಸ ವನವಾಸ ಎಲ್ಲ ಮಾಡ್ತಿರ್ತಾಳೆ. ಉಪವಾಸ ಮಾಡೋದರಿಂದ ಅತ್ತಿ ಮಾವಂತರ ಬೇಡ, ನೀನು ಆರೋಗ್ಯ ಎಲ್ಲ ಇದು ಆಗ್ತದೆ, ಕ್ಷೀಣಿಸ್ತದೆ, ನೀವು ಉಪವಾಸ ಮಾಡಬೇಡ ಇಲ್ಲ ಅಂತಾಳೆ. ನಾನು ಆರೋಗ್ಯವಾಗಿದ್ದೀನಿ, ನನಗೇನೂ ಆಗೋದಿಲ್ಲ ಅಂದ್ರೆ ಅತ್ತಿ ಮಾವರ ಮನಸ್ಸಿಗೆ ಬೇಜಾರು, ಮನಸ್ಸಿಗೆ ನೋವಾಗಲಾರ್ದಂಗೆ, ಗಂಡನ ಮನಸ್ಸಿಗೆ ನೋವಾಗಲಾರ್ದಂಗೆ ವ್ರತ ನಿಯಮಗಳನ್ನು ಮಾಡಿದ್ದು ಸಹ ಮಾಡಲಾರ್ದಂಗೆ, ಗೊತ್ತಾಗಲಾರ್ದಂಗೆ ಅಷ್ಟೆಲ್ಲ ನಿಷ್ಠೆಯಿಂದ ಅವಳು ವ್ರತ ನಿಯಮಗಳನ್ನು ಮಾಡಿ ಇರ್ತಾಳೆ. ಆ ದಿವಸ ಜ್ಯೇಷ್ಠ ಶುದ್ಧ ಹುಣ್ಣಿಮೆ ಬಂದೇ ಬಿಡ್ತದೆ. ಆ ದಿವಸ ಸಮಿತಿ ತರಬೇಕು ಅಂಥೇಳಿ ಅಡವಿಗೆ ಸತ್ಯವಾನ ಕೊಡಲಿ ತೊಗೊಂಡು ಹೋಗ್ತಾನೆ. ಅವಾಗ ಗಂಡ ಹೇಳ್ತಾಳೆ, ನಿಂದರೆ ನಾನೂ ಬರ್ತೀನಿ ನಿಮ್ಮ ಜೊತೆ ಅಂತ. ಅತ್ತೆ ಮಾವಿಗೆಲ್ಲ ಅಡುಗೆ ಗಿಡಿಗೆ ಮಾಡಿ ಬಡಿಸಿ ಉಣಿಸಿ ಅತ್ತೆ ಮಾವಂದರಿಗೆಲ್ಲ ಸೇವಾ ಮಾಡಿ ಗಂಡನ ಜೋಡಿ ಅಡವಿಗೆ ಹೋಗ್ತಾಳಕ್ಕೆ. ಆಗ ಗಂಡನ ಆಜ್ಞೆ ಪಡೆದು ಮತ್ತು ಅತ್ತಿ ಮಾವನ ಆಜ್ಞಾನೂ ಹೋಗ್ತೀನಿ ಗಂಡನ ಜೋಡಿ. ಎಲ್ಲರೂ ಅಂತಾರೆ ಬೇಡ, ನೀನು ವ್ರತ ನಿಯಮಗಳನ್ನು ಮಾಡಿ ಉಪವಾಸಿದ್ದೀನಿ ಬೇಡ ಅಂತಾರೆ. ಇಲ್ಲ, ನಾನು ಹೋಗ್ತೀನಿ, ನಾನು ಗಂಡನ ಜೊತೆ ನಾನು ಹೋಗ್ತೀನಿ ಅಂಥೇಳಿ ಗಂಡನ ಜೊತೆ ಹೋಗ್ತಾಳೆ. ಆಕೆಗೆ ಅದೆಲ್ಲ ಗೊತ್ತಿರ್ತದೆ, ಈಗ ನನ್ನ ಗಂಡಗೆ ಏನು ಸಮಸ್ಯೆಗಳ ಎದುರಾಗ್ತಾವೆ ಅಂಥೇಳಿ. ಅಲ್ಲಿ ಹೋಗಿ ಪಾಪ ಸಮಿತಿಗಳನ್ನು ತರಬೇಕಂತ ಮರ ಏರಿ ಅಲ್ಲಿ ವಟವೃಕ್ಷದ ಕೆಳಗೆ ಕೂತ್ಕೊಂಡಿರ್ತಾರೆ. ಅಲ್ಲಿದ್ದು ಕೂತ್ಕೊಂಡಿರ್ತಾಳೆ. ಅಷ್ಟಾಗ ಗಂಡ ಸಮಿತಿಗಳನ್ನು ತೆಗಿಬೇಕಂಥೇಳಿ ಮರ ಹತ್ಕೊಂಡು ಕೊಡಲಿ ತಗೊಂಡು ಮರ ಹತ್ಕೊಂಡು ಸಂಬಿತ್ತುಗಳನ್ನು ತೆಗಿತಿರ್ತಾನ. ಘನವಾದ ತಲೆನೋವು ಬಂದುಬಿಡ್ತದೆ ಅವನಿಗೆ, ಕೆಟ್ಟ ಕೆಟ್ಟ ಶಕುನಗಳಾಗ್ಲಿಕ್ಕೆ ಶುರು ಆಗ್ತಾವ ಅವನಿಗೆ. ಇದೇನು ಬಂತು ವಿಧಿ ಅಂತ ತಿಳ್ಕೊಂಡು ಭಾಳಷ್ಟು ತಲೆನೋವಾದಗಳಿಗೆ ಸಂಬಿತ್ತುಗಳನ್ನೆಲ್ಲ ತೆಳಗಡೆ ಹಾಕಿ ತೆಳಗೆ ಬಂದು ಹೆಂಡತಿಯ ತೊಡೆ ಮೇಲೆ ಮಲ್ಕೊಂಡು ಬಿಡ್ತಾನೆ. ಅವನಿಗೆ ಸುಸ್ತಾಗಿ ಬಿಡ್ತದೆ ಅಂತೇಳಿ, ಅವನಿಗೆ ಘನವಾದ ತಲೆನೋವು ಬಂದು ಸುಸ್ತಾಗಿ ಮಲ್ಕೊಂಡು ಬಿಡ್ತಾನೆ. ಇವಳಿಗೆ ಆತಂಕ ಶುರು ಆಗ್ತದೆ. ಅಷ್ಟಾಗ ಸಾಕ್ಷಾತ್ ಯಮದೇವರೇ ಪ್ರತ್ಯಕ್ಷ ಆಗ್ತಾರೆ, ಬಂದು ಬಿಡ್ತಾರೆ. ಬಂದುಗಳಿಗೆ ನೋಡ್ರಿ, ಮಹಾನ್ ಪತಿವ್ರತ ಸ್ತ್ರೀಯರು, ಅವರಿಗೆಲ್ಲ ಯಮದೇವರು ಬಂದಿದ್ದು ಕಾಣಿಸ್ತದೆ ಅವ್ರಿಗೆ. ಯಾಕಂತಂದ್ರೆ ಅಂಥ ಪತಿವ್ರತ ಸ್ತ್ರೀಯರಿಗೆ ಅಷ್ಟು ಸಾಮರ್ಥ್ಯ, ಅಷ್ಟು ಶಕ್ತಿ ಇರ್ತದೆ.
ಯಮದೇವರು ಬಂದು ಗಂಡನ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾಳಲ್ಲ, ಗಂಡಗೆ ನೆಲದ ಮೇಲೆ ಮಲಗಿಸಿ ಹೋಗಿ ಯಮದೇವರಿಗೆ ಹೋಗಿ ನಮಸ್ಕಾರ ಮಾಡಿಬಿಡ್ತಾಳೆ, ಸಾಷ್ಟಾಂಗ ನಮಸ್ಕಾರ ಮಾಡಿಬಿಡ್ತಾಳೆ. ಯಮದೇವರು ತಕ್ಷಣ ದೀರ್ಘ ಸುಮಂಗಲಿಯಾಗು ಪುತ್ರವತಿಯಾಗು ಅಂತ ಆಶೀರ್ವಾದ ಮಾಡಿಬಿಡ್ತಾಳೆ. ಆಯಿತು, ಇಷ್ಟು ನೀವು ಆಶೀರ್ವಾದ ಮಾಡಿದ್ರಲ್ಲ ಅಂತ ಹೇಳ್ಕೊಂಡು ಶರಗಿಗೆ ಗಂಟು ಹಾಕೋತಾಳೆ. ಆಯಿತು, ನೀವು ದೀರ್ಘ ಸುಮಂಗಲಿಯಾಗು ಅಂತ ಹೇಳಿದ್ರಿ, ಪುತ್ರವತಿಯಾಗು ಅಂತ ಅಷ್ಟಪುತ್ರ ಸೌಭಾಗ್ಯವತಿಯಾಗು ಅಂಥೇಳಿ ನೀವು ಇಷ್ಟೆಲ್ಲ ಹೇಳಿದಿರಿ. ಆಯ್ತು, ಇನ್ನೇನು ಬೇಕಂಥೇಳಿ ನಮಸ್ಕಾರ ಮಾಡಿ ನಿಂದಿರ್ತಾಳೆ. ಅವಾಗ ಯಮಧರ್ಮಂತಾನೆ, ಏನು ವರ ಕೇಳ್ತಿ ಕೇಳು ಅಂತಂತ ಹೇಳ್ತಾರೆ. ಅವಾಗ ಯಮದೇವರು ಅಂತಾನೆ, ಅವಾಗಂತ ನನಗೆ ನನ್ನ ಪತಿಗೆ ನನಗೆ ಬದುಕಿಸ್ಕೊಡು ಅಂತಂತ ಹೇಳ್ತಾಳೆ. ಅವಾಗ ಯಮಧರ್ಮ ಅಂತಾನೆ, ಅದು ಒಂದು ಬಿಟ್ಟು ನೀ ಏನು ಬೇಕಾದ್ದು ಕೇಳು, ನಿನಗೇನು ಧನ ಬೇಕಾ ಧಾನ್ಯ ಬೇಕಾ ಕನ ಎಲ್ಲ ಮೊದಲಿಗೆ ಆಕೆ ಪತಿಯನ್ನು ಬದುಕಿಸಿ ಅಂತ ಕೇಳೋದಿಲ್ಲ, ವರ ಕೇಳು ಒಂದು ಕಡೆಗೆ ನೆನೆ ಆಕೆ ಅಂತಾಳೆ. ಮೊದಲು ನಮ್ಮ ಮಾವಗ ಕಣ್ಣಿಲ್ಲ, ಅಂಧಕ ಮಾವಗ ಕಣ್ಣು ಬರಲಿ ಅಂತ ಕೇಳ್ಕೊತಾಳೆ. ಮತ್ತು ನಮ್ಮ ರಾಜ್ಯ ಕಸಿದುಕೊಂಡಾರ, ನಮ್ಮ ರಾಜ್ಯ ನಮಗೆ ಸಿಗಲಿ ಅಂತ ಬೇಡ್ಕೋತಾಳೆ. ಆಯಿತು, ಇನ್ನೊಂದು ವರ ಕೇಳು ಅಂತಂತಾಳೆ. ಅಲ್ಲಿ ನಮ್ಮ ತಂದೆಗೆ ಮನೆ ಒಳಗೆ ಗಂಡ ಸಂತಾನ ಇಲ್ಲ, ಅವನಿಗೆ 100 ಗಂಡಸು ಮಕ್ಕಳು ಹುಟ್ಟಲಿ ಅಂತ ಬೇಡ್ಕೋತಾಳೆ. ಅದು ತಥಾಸ್ತು ಅಂತಾನೆ. ಆಮೇಲೆ 3ನೇದು ಗಂಡಗೆ ಬದುಕಿಸ್ಕೊಡು ಅಂತಾಳೆ. ಆಮೇಲೆ ಇನ್ನೇನು ಬೇಕಾದ ಧನಕನಕಾದಿಗಳನ್ನು ಏನು ಬೇಕಾದರೂ ಬೇಡ, ಅದು ಒಂದಿಲ್ಲ ಅಂತಂದ್ರೆ ಆಕೆಗೆ ಅವಾಗ ಅಂತಾಳೆ, ನೀವು ಪುತ್ರವತಿ ಆಗು ಅಂತ ಹೇಳಿದಿರಿ, ಮತ್ತು ಇದರ ಅಷ್ಟಪುತ್ರ ಸೌಭಾಗ್ಯವತಿ ಅಂತಂತ ಹೇಳಿದಿರಿ, ಮತ್ತು ದೀರ್ಘ ಸುಮಂಗಲಿ ಅಂತ ಹೇಳಿದಿರಿ, ಈಗ ಅಷ್ಟಪುತ್ರ ಸೌಭಾಗ್ಯತೆ ಆಗು ಅಂತ ನೀವು ಹೇಳಿದಾಗ ನಾನು ಪುತ್ರರನ್ನು ಯಾರಿಂದ ಪಡೀಬೇಕು ಅಂತಂದ್ರೆ ನಿನ್ನ ಮಾತಿಗೆ ಮೆಚ್ಚಿದೆ ಅಂತ ಯಮಧರ್ಮರಾಯ. ಯಮಧರ್ಮರಾಯನ ಬಹಳಷ್ಟು ಪರಿಪರಿಯಿಂದ ಓಲೈಸಿರ್ತಾಳಕಿ ಅಂದ್ರೆ, ಅಷ್ಟು ವಿನಯದಿಂದ ಅಷ್ಟು ಇದರಲಿಂದ ಆತನ ಗುಣಗಾನ ಮಾಡಿ ಆತನ ಸ್ಮರಣೆ ಮಾಡಿ ಆತನ ಓಲೈಸಿದ್ದಾಗ ಮತ್ತು ಕೊಟ್ಟಿದ್ದ ಮಾತು, ಯಾಕಂದರೆ ಧರ್ಮರಾಯ ಧರ್ಮದ ಪ್ರತೀಕ, ಆತ ಮಾಡಿದ ಮಾತು ಸುಳ್ಳಾಗಬಾರ್ದು. ಹೌದು, ನಾನು ಅಷ್ಟಪುತ್ರ ಸೌಭಾಗ್ಯವತಿ ಅಂದೀನಿ, ಮತ್ತು ನಿನಗೆ ದೀರ್ಘ ಸುಮಂಗಲಿನೂ ಅಂದೀನಿ, ಅದಕ್ಕಾಗಿ ನಾನು ಕೊಡ್ತೀನಿ. ಆದರೆ ಕಲಿಯುಗದಾಗ ಈ ಮಾತು ಭೂಲೋಕದಾಗ ಜನರಿಗೆ ಅನ್ವಯ ಆಗೋದಿಲ್ಲ, ನಿನಗೆ ಮಾತ್ರ ಅನ್ವಯ ಆಗುತ್ತದೆ. ಆಯಿತು, ನಿನ್ನ ಪುತ್ರನನ್ನು ಮತ್ತು ನಿನಗೆಲ್ಲ ಇದನ್ನು ಬೇಡಿದಂಥ ವರಗಳನ್ನೆಲ್ಲ ಕೊಟ್ಟೀನಿ ಅಂತ ತಿಳ್ಕೊಂಡು ಬಂಗಾರದ ಬುಟ್ಟಿ ಒಳಗೆಲ್ಲ ವರಗಳನ್ನೆಲ್ಲ ಹಾಕಿಬಿಡ್ತಾನೆ ಆಕೆಗೆ. ಆಯ್ತು, ಆಕೆಗೆ ಗಂಡ ಮರಳಿ ಬರ್ತಾನೆ, ಗಂಡ ಏನು ನಿದ್ದೆಯಿಂದ ಎದ್ದಂತಂಗೆ ಎದ್ದು ಬಿಡ್ತಾನೆ. ಮತ್ತು ಮನೆಗೆ ಹೋಗ್ತಾರೆ, ಎಲ್ಲ ನಡೆದಿದ್ದು ಅತ್ತಿ ಮಾವನ ಮುಂದೆ ಹೇಳ್ತಾರೆ, ಹಿಂಗೆ ಮಾವಗ ಕಂಡು ಬರ್ತಾವೆ, ಆಮೇಲೆ ತವ್ರ ಮನೆ ಒಳಗೆ ಸಂತಾನ ಪ್ರಾಪ್ತಿ ಆಗ್ತದೆ, ಎಲ್ಲನೂ ಆಗ್ತದೆ ಅಂದ್ರೆ ಅಂಥ ಮಹಾನ್ ಪತಿವ್ರತಿ ಆಗಿದ್ದಕ್ಕಾಗಿ ಆಕೆಗೆ ಯಮಧರ್ಮರಾಯ ಕಾಣಿಸ್ತಾನೆ. ಯಮಧರ್ಮ ರಾಯನ ಸರಿ ಮಾತಾಡ್ತಾಳೆ ಆಕೆ, ಅಂಥ ಪತಿವ್ರತ ಸ್ತ್ರೀಯರಲ್ಲಿ ಅಷ್ಟು ಮಹಾನ್ ಶಕ್ತಿ ಇರ್ತದೆ. ಅದನ್ನು ಹೆಂಗೆ ಅವರು ಉಪಯೋಗಿಸ್ಕೋತಾರೆ ಅಂತ ಅನ್ನೋದು ಆಗಿನ ಕಾಲಕ್ಕೆ ಜನರಿಗೆ ಗೊತ್ತದು. ಅದಕ್ಕೆ ಮುತ್ತೈದೆಯರಿಗೆ ಭಾಳ ದೊಡ್ಡ ಹಬ್ಬ ಇದು, ವಟಸಾವಿತ್ರಿ ಹಬ್ಬ. ಅದಕ್ಕಾಗಿ ಇದನ್ನು ಹುಣ್ಣಿಮೆ ದಿವಸ ಪೂಜೆ ಮಾಡಬೇಕು. ಹೆಂಗೆ ಪೂಜೆ ಮಾಡ್ಬೇಕು ಅನ್ನೋದು ಸಂಕ್ಷಿಪ್ತದಾಗಿ ಇದನ್ನು ಹೇಳಿ ಅನ್ನೋದು ಇದರ ಒಂದು ಹಾಡದ, ಅದನ್ನು ಹೇಳ್ತೀನಿ ಅಂತ. ಅದು ಇದನ್ನು ನೀವು ವಟವೃಕ್ಷದ ಹತ್ರನೇ ಹೋಗಿ ಪೂಜೆ ಮಾಡಬಹುದು. ಆ ದಿವಸ ವಿಶೇಷವಾಗಿ ಅಂತಂದರೆ ಪೂಜೆಗೆ ಹೂವು ಹಣ್ಣು ಪತ್ರಿ ಪ್ರತಿಯೊಂದು ಕಾಯಿ ಪ್ರತಿಯೊಂದು ಎಲ್ಲ ತೊಗೊಂಡೋಗಿ ವಟವೃಕ್ಷದಲ್ಲಿ 5 ಸುತ್ತಿನ ದಾರ ಕಚ್ಚಾ ದಾರ ಅಂತ ಸಿಗ್ತದಲ್ಲ, ದಾರ 5 ಪದರ ದಾರ ಅನ್ನೋದು ವಟವೃಕ್ಷ ಅಂದರೆ ಇದರ ಅರಳಿ ವೃಕ್ಷಕ್ಕೆ ಸುತ್ತಿ ಪೂಜೆ ಮಾಡ್ತಾರೆ. ಆ ದಿವಸ ಮುತ್ತೈದೆಯರು ಮಂಗಲ ಸ್ನಾನ ಮಾಡಿಕೊಂಡು ಮುಂಜಾನೆ ತಮ್ಮದೆಲ್ಲ ಬೆಳಗಿನ ಅನ್ನಿಕೆಗಳನ್ನೆಲ್ಲ ಮಾಡಿ ಗೌರಿ ಪೂಜೆ ತುಳಸಿ ಪೂಜೆ ಮಾಡಿ ವಟವೃಕ್ಷದ ಹತ್ರನೇ ಹೋಗಿ ಪೂಜೆ ಮಾಡಬೇಕು. ಹಣ್ಣುಗಳು ಅತಿ ವಿಶೇಷ ಅಂದರೆ ಮಾವಿನ ಹಣ್ಣು ಭಾಳ ವಿಶೇಷ ನೈವೇದ್ಯಕ್ಕೆ, ಆಮೇಲೆ ನೇರಳೆ ಹಣ್ಣು ಅಂದರೆ ಇದು ನೀಲದ ಹಣ್ಣು ಅಂತ ನೀಲದ ಹಣ್ಣು ಅದನ್ನು ನೈವೇದ್ಯಕ್ಕೆ ಇಡಬೇಕು. ಆಮೇಲೆ ಉಡಿ ತುಂಬಲಿಕ್ಕೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲ ಗೋಧಿ ಉಡಿ ತುಂಬ್ತಾರೆ, ಅದು ವಿಶೇಷವಾಗಿ ಗೋಧಿ ಉಡಿ ತುಂಬ್ತಾರೆ, ವಾಯನದಾನ ಕೊಡ್ತಾರೆ, ಬಾಗಿನ ಕೊಡ್ತಾರೆ, ಮರಮುಚ್ಚಿ ಬಾಗಿನ ಕೊಡ್ತಾರೆ ಅಂತಾರಲ್ಲ, ಮುಚ್ಚಿದ ಬಾಗಿನ ಕೊಡ್ತಾರೆ. ಆ ದಿವಸ ಪೂಜಾರಿ ಎಲ್ಲ ನಿಮ್ಗೆ ಗೊತ್ತೇ ಅದಲ್ಲ, ಅರಿಶಿನ ಕುಂಕುಮ ಮಂಗಳ ದ್ರವ್ಯ ಎಲ್ಲ ಗೆಜ್ಜೆ ವಸ್ತ್ರ ಪ್ರತಿಯೊಂದು ಎಲ್ಲ ಹಣ್ಣು ಹೂವು ಪತ್ರಿ ಕಾಯಿ ಪ್ರತಿಯೊಂದು ಎಲ್ಲ ಸಮರ್ಪಣೆ ಮಾಡಿ ಪೂಜೆ ಮಾಡ್ಕೊಂಡು ಬಂದು ಮುತ್ತೈದೆಯರಿಗೆ ಬಾಗಿನ ಕೊಟ್ಟು ಆರತಿ ಮಾಡಿ ನೀವು ವಟವೃಕ್ಷದೊಳಗೆ ಪೂಜೆ ಮಾಡಿ ಬರಬೇಕು. ಬೇಕಾದ್ರೆ ಆಚಾರ ಇದ್ದರೆ ನಿಮಗೆ ಪೂಜಾನು ಹೇಳ್ತಾರೆ. ಮತ್ತು ಒಂದು ವೇಳೆ ವಟವೃಕ್ಷ ಹತ್ತಿರ ಎಲ್ಲಿ ಇದ್ದಿದ್ದಿಲ್ಲ ಅಂದರೆ ಮನೆಯಾಗ ಕಲಶ ಇಡ್ತಾರೆ. ಕಲಶ ಇಟ್ಟು ಇವಾಗ ಹಂಗೆ ಗಂಗಾ ಕಲಶ ಇಟ್ಟು ಒಂದು ತಂಬಿಗೆಯಲ್ಲಿ ನೀರು ತಗೊಂಡು ಅಲ್ಲಿ ಗಂಗಾದೇವಿ ಆಹ್ವಾನ ಮಾಡಿಕೊಂಡು ಗಂಗಾ ಪೂಜೆ ಮಾಡ್ತಾರಲ್ಲ, ಹಂಗೆ ಈ ಕಲಶ ಇಟ್ಟು ಕಲಶದೊಳಗೆ ಮಾವಿನ ಎಲೆಗಳನ್ನೆಲ್ಲ ಇಟ್ಟು ಒಳಗಡೆ ಮೇಲುಗಡೆ ಒಂದು ತೆಂಗಿನಕಾಯಿ ಇಟ್ಟು ಆ ಕಲಶದಲ್ಲಿ ಎಲ್ಲ
ಮಂಗಳ ದ್ರವ್ಯ ಹಾಕಿ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಎಲ್ಲ ಹಾಕಿ ಕಲಶಕ್ಕೆಲ್ಲ ಗೆಜ್ಜೆ ವಸ್ತ್ರ ಹೂವು ಎಲ್ಲ ಏರಿಸಿ ಅಲ್ಲಿ ಕೂಡ ಪೂಜೆ ಆರತಿ ನೈವೇದ್ಯ ಬಾಗಿನ ಪ್ರತಿಯೊಂದು ಮಾಡ್ಬೋದು. ಅಲ್ಲಿನ ಮಾಡಿ ಅಂದರೆ ಅಲ್ಲಿ ಕಲಶದಲ್ಲಿ ಆಹ್ವಾನ ಮಾಡಬೇಕಾದ್ರೆ ಸಾಕ್ಷಾತ್ ಗಾಯತ್ರಿ ದೇವಿ, ಭಾರತಿ ದೇವಿ, ಸಾವಿತ್ರಿ ದೇವಿಯರನ್ನು ಆಹ್ವಾನ ಮಾಡಬೇಕು. ಸಾವಿತ್ರಿ ಅಂತಂದರೆ ವಟ ಸಾವಿತ್ರಿ ಅಲ್ಲ, ಸತ್ಯವಾನ್ ಸಾವಿತ್ರಿ ಹೆಂಡತಿಯಾದಂಥ ಸಾವಿತ್ರಿ ಅಲ್ಲ, ವೇದಾಭಿಮಾನಿಯಾದಂಥ ಸಾವಿತ್ರಿ ದೇವಿಯನ್ನು ಅಲ್ಲಿ ಒಳಗೆ ಅಭಿಮಾನಿ ದೇವತೆಯರನ್ನು ಅಲ್ಲಿ ಆಹ್ವಾನ ಮಾಡಿ ಅಲ್ಲಿ ಪೂಜೆ ಮಾಡಬೇಕು. ಕಲಶ ಇಟ್ಟು ಪೂಜೆ ಮಾಡಬೇಕು ಮನೆ ಒಳಗೆ. ಇದು ಪೂಜಾದ ಒಂದು ಪದ್ಧತಿ. ಆಮೇಲೆ ಬಾಗಿನ ಕೊಡಬೇಕು, ಮುತ್ತೈದೆಯರಿಗೆಲ್ಲ ಮಂಗಳ ದ್ರವ್ಯ ಕೊಟ್ಟು ಅರಿಶಿನ ಕುಂಕುಮ ಕೊಟ್ಟು ಆ ದಿವಸ ಮತ್ತೆ ಆರತಿ ಅದೆಲ್ಲ ಮಾಡಿ ಆರತಿ ಹಾಡನ್ನು ಈಗ ಇದಕ್ಕಿಂತ ಮುಂಚಿತ ವಿಡಿಯೋದಾಗ ಬಿಟ್ಟಿದ್ದೀನಿ, ನೀವು ನೋಡ್ಕೋಬಹುದು. ಹೋದ ವರ್ಷದ ವಿಡಿಯೋದಾಗ ಆರತಿ ಹಾಡ ಬಿಟ್ಟಿದ್ದೀನಿ. ಈ ಸಲ ವಟಸಾವಿತ್ರಿಯ ಹಾಡಿನ ಕಥೆ ಏನದಲ್ಲ, ಆ ಕಥೆಯ ಒಂದು ಹಾಡ ಇವತ್ತು ಹೇಳಿಕೊಡ್ತೀನಿ. ಅದನ್ನು ನೀವೆಲ್ಲರೂ ಕೇಳಿರಿ, ಆ ಹಾಡನ್ನು ಹಾಡಬೇಕು. ಮತ್ತು ಸಂಜೆಗೆಲ್ಲ ಮುತ್ತೈದೆಯರಿಗೆ ಕರೆದು ಸಾಯಂಕಾಲ ಅರಿಶಿನ ಕುಂಕುಮ ಕೊಡಬೇಕು. ಮತ್ತು ಮುಂಜಾನೆ ಮುತ್ತೈದೆಯರು ಸಿಕ್ಕರೆ ಮುಂಜಾನೆಯೇ ಮಾಡಬೇಕು. ಈ ಥರ ಅಂಥ ಸತ್ಯವಾನ ಸಾವಿತ್ರಿಯಾದಂಥ ವಟಸಾವಿತ್ರಿಯ ಪೂಜೆ ಅನ್ನೋದು ಜ್ಯೇಷ್ಠ ಶುದ್ಧ ಹುಣ್ಣಿಮೆ ದಿವಸ ಇರ್ತದೆ. ಎಲ್ಲರೂ ಈ ಪೂಜೆ ಮಾಡಿ ದಯವಿಟ್ಟು ಆ ಸಾವಿತ್ರಿಯ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಅಂತರ್ಯಾಮಿಯಾದಂಥ ವಾಯುದೇವರು, ಲಕ್ಷ್ಮೀದೇವಿ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ರಿ. ಅಲ್ಲಿ ಸಾಕ್ಷಾತ್ ವೃಕ್ಷದಲ್ಲಿ, ಅರಳಿ ವೃಕ್ಷದಲ್ಲಿ ಶಿವ ಪಾರ್ವತಿಯರ ಸನ್ನಿಧಾನ ಇರ್ತದೆ. ಯಾಕಂತಂದರೆ ಅಂತರ್ಯಾಮಿಯಾಗಿ ಅರಳಿ ವೃಕ್ಷದಲ್ಲಿ ಸಾಕ್ಷಾತ್ ವಿಷ್ಣುವಿನ ಸನ್ನಿಧಾನ ಅದ ಅರಳಿ ವೃಕ್ಷದಲ್ಲಿ. ಆಲದ ವೃಕ್ಷದಲ್ಲಿ ಬ್ರಹ್ಮದೇವರ ಸನ್ನಿಧಾನ ಅದ. ಮತ್ತಿದ್ರೆ ರುದ್ರದೇವರ ಸನ್ನಿಧಾನ ಅದು ಯಾವುದೋ ಒಂದು ವೃಕ್ಷ ಅದ, ಅದು ನೆನಪು ಬರಲ್ದು ನನಗೆ. ಓದರ್ಸ್ನು ಹೇಳ್ಬೇಕಂದ್ರೆ ನೆನಪೈತಿ, ವರ್ಷನು ಮತ್ತೆ ಬರ್ತದೆ, ಬೇರೆ ಟೈಮ್ನಾಗೆಲ್ಲ ನೆನಪು ಬರ್ತಿದ್ದ. ಅಲ್ಲಿ ರುದ್ರದೇವರ ಸನ್ನಿಧಾನ ಇರ್ತದೆ. ಸಾಕ್ಷಾತ್ ಇಲ್ಲಿ ಶಿವ ಪಾರ್ವತಿಯರು ಮಾಂಗಲ್ಯ, ಸರ್ವಮಂಗಲ ಮಾಂಗಲ್ಯ ಅಂತ ಹೇಳ್ತಾರಲ್ಲ, ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣಿ ನಮಸ್ತಿದೆ ಅಂತ. ಅಲ್ಲಿ ಅಂತರ್ಯಾಮಿಯಾದಂಥ ಲಕ್ಷ್ಮೀದೇವಿ, ವೇದಾಭಿಮಾನಿ ಲಕ್ಷ್ಮೀದೇವಿನೂ ಇರ್ತಾಳೆ. ಶಿವಪಾರ್ವತಿಯವರು ನಮ್ಮ ಸೌಭಾಗ್ಯಕ್ಕೆ ವರಪ್ರದರಾಗಿ ಬರ್ತಾರೆ ಅವರು. ಅದಕ್ಕೆ ನಮಗೆ ಸೌಭಾಗ್ಯವನ್ನು ಕರುಣಿಸುವರೇ ಶಿವಪಾರ್ವತಿಯವರು. ಅದಕ್ಕಾಗಿ ಅಲ್ಲಿ ಅರಳಿ ವೃಕ್ಷದಲ್ಲಿ ಶಿವಪಾರ್ವತಿಯರ ಸನ್ನಿಧಾನ ಇರೋದರಿಂದ ಅರಳಿ ವೃಕ್ಷದ ಪೂಜೆ ಅವಶ್ಯವಾಗಿ ನೀವು ಆ ದಿವಸ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ಅದರದೊಂದು ವಟಸಾವಿತ್ರಿಯ ಹಾಡು ನೋಡೋಣ. ಸಿದ್ಧಿವಿನಾಯಕ ವಿದ್ಯಾಪ್ರದಾಯಕ ಲಡ್ಡಿಗಿ ಮೋದಕ ಪ್ರಿಯನ ನೆನೆದು ಬುದ್ಧಿಪ್ರದಳು ಶಾರದಗೆ ವಂದಿಸಿ ನಿರ್ವಿಘ್ನದಿ ಕಥೆಯ ಪೇಳುವೇನು. ಮಂದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನವಿಲ್ಲದೆ ಚಿಂತಿಸುತ್ತ ಸವಿತೃ ನಾಮಕ ಸೂರ್ಯನ ತಪಸ್ಸು ಮಾಡಲು ಹೆಣ್ಣು ಮಗವು ತಾಜನೀಸೇ. ಸವಿತೃ ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯಲು ಅವಳ ಜಾತಕ ನೋಡಿ ಗಂಡಗೆ ಅಲ್ಪ ಆಯುಷ್ಯವೆಂದು ತಿಳಿಯುತ್ತಲೀ ಮುದ್ದಾಗಿ ಬೆಳೆದಳು ಜೌವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದರು ತಿಳಿಸಿದರು ಸತ್ಯವಾನನ ಕುರುಡು ತಂದೆಯಾದ ದ್ವಿಮಕ್ಸೇನನ ಸೇವೆ ಮಾಡುತ್ತ ಸತ್ಯವಾನನಿರಲು ಅಲ್ಪ ಆಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನೇವತಿಯಾಗಿ ಭರದಿ ಕರೆದಳು ಅತ್ತೆಯ ವ್ಯಾಗ ಅಂಗಳದಲ್ಲಿ ತಾ ನಿಂತುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳಾಡುತ್ತಲೀ ಯಜ್ಞ ಕಾರ್ಯಕ್ಕೆ ಸಮಿದೆಯ ತರಲು ಗಂಡಗೆ ತಿಳಿಸೀತ ಹೇಳಿದಳು ಗಂಡು ಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿ ಹೇಳಿದನು
ಸಮಿತಿಯನ್ನೆಲ್ಲ ಕೂಡಿಸಿಕೊಂಡು ಬರುವುದಾಗಿ ತಿಳಿಸಿದನು. ಹಾಗೆ ತನ್ನ ಬಿಟ್ಟು ಹೋಗಬೇಡಿರೆಂದು ಪಾವಕ ನಾಣೆ ಎನ್ನುತ್ತಲಿ ಪಾವಕ ನಾಣೆ ಎನ್ನುತ್ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗ ಶಾಖ ಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ಧಳಾಗಿ ನಿಂತಳು ಪತಿಯೊಡನೆ. ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚಿ ತಾನಿಟ್ಟಾಳು ಮನೆಯೊಳಗೆ. ಕಿತ್ತಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿವಾ ನದಿಗಳಿರ ನಿಂಬಿಯ ವನಗಳಿರ ತುಂಬಿದ ಕೊಳೆಗಳಿರ ನಮ್ಮ ಪತಿ ಬಂದಾನು ಎನ್ನುತ್ತ. ಅರಳಿ ಅತ್ತಿ ಮರ ಆಲದ ಮರ ನೋಡು ನೇರಳೆ ನಿಂಬೆ ವನವ ನೋಡು ನೇರಳೆ ನಿಂಬೆ ವನ ನೋಡೆ ಸಾವಿತ್ರಿ ಹೋರೆಂಬ ಹರಿವಾ ನದಿಯ ನೋಡೆ. ಬ್ಯಾಗ ಸಮಿದೆಯ ತರಬೇಕು ಎಂದು ಹತ್ತಿದ ಮರವಾ ಬೇಗ ತಾನು ಒಂದೊಂದು ಟೊಂಗೆಯ ಕಡಿದು ಹಾಕುತ್ತಲಿದ್ದ ಬಂದಿತು ತಲೆನೋವು ಘನವಾಗಿ. ಕಾಗೆಯು ಕೂಗಲು ತಲ್ಲಣಿ ಸುತ ಮನದಲ್ಲಿ ಕಾಲನೆ ಬಂದಾನೆಂದು ತಿಳಿದು ನಾಲಿಗೆ ಒಣಗೀತು ಬಾಡೀತು ಮುಖವು ಕಸವಿಸಿ ಆಯಿತು ಮನದಾಗೆ. ಮರವ ನಿಳಿದ ವಿಪ್ರ ಮಡದಿಯ ತೊಡೆ ಮೇಲೆ ಹೊರಗಿದ ತಲೆನೋವು ಘನವಾಗೆ. ಕಳವಳಗೊಂಡಳು ಮನದಲ್ಲಿ ತಾನು ಎಲ್ಲಿಂದೆಲ್ಲಿಗೆ ವಿಧಿ ತಂದೀತು. ಅಂಬರದ ಯಾನವನೆ ಇಳಿದನು ಯಮರಾಯ ಬಂದೋರು ಯಾರೆಂದು ನೋಡುತ್ತಲೇ ತೊಡೆಯ ಮೇಲಿದ್ದ ಪತಿಯನು ನೆಲದ ಮೇಲೆ ಮಲಗಿಸಿ ಯಮಧರ್ಮರಾಯ ವಂದಿಸಿದಳು. ಮತ್ತೆ ಮುತ್ತೈದೆಯಾಗೆಂದು ಹರಸಿದ ತಾನು ಪುತ್ರರ ಪಡೆಯೆಂದು ನುಡಿದ ನಾಗ ನುಡಿದ ಮಾತನೆ ಕೇಳಿ ಬೇಗ ಶರಗಿನಲ್ಲಿ ಗಂಟಿಕ್ಕಿಕೊಂಡಾಳು ಶರದೊಳಗೆ. ಕಂಡೋಗ ಧಾನ್ಯವ ನೀವೇ ಸಾವಿತ್ರಿ ಉಂಬುವುದಕ್ಕೆ ಅನ್ನ ನೀವೇ ಗಂಡನ ಪ್ರಾಣ ಒಂದನೆ ಬಿಟ್ಟು ಕೇಳೆಂದ ಯಮಧರ್ಮರಾಯ ತಾನು. ಪುತ್ರರ ಪಡಿಯೆಂದು ಹರಿಸಿದೀರೀಗ ಪತಿಯನ್ನು ನೀವು ಕರೆದೊಯ್ದರೆ ಪುತ್ರರನ್ನ ಯಾರಿಗೆ ಪಡೆಯಲಿ ಎಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ. ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ ತಕ್ಕವರಗಳ ಕೇಳೆಂದನು. ಅಂಧಕ ಮಾವಗೆ ಕಂಗಳು ಬರಬೇಕು ನಮ್ಮ ರಾಜ್ಯ ನಮಗೆ ಬೇಕೆಂದಳು. ಹೊನ್ನ ಬುಟ್ಟಿಯಲ್ಲಿ ಹಾಕಿದನು ಆಯುಷ್ಯವ ಹಿಡಿಯಂದು ನುಡಿದನು ಯಮನಾಗ. ಭೂಮಿಯ ಮೇಲಿನ ಮನುಜರಿಗೆ ಮಾತ್ರ ದಾರಿಯ ತೋರದಿರು ಎಂದ. ನಿದ್ದೆಯಿಂದೆದ್ದಂತೆ ಎದ್ದನು ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ದರ್ಭೆ ಸಮಿದೆಯ ನೆಲದ ಮೇಲಿರಿಸಿದ ತಿಳಿಸಿದ ಅಡವಿಯ ಚರಿತೆಯನು. ಅತ್ತೆ ಮಾವರ ಚರಣಕ್ಕೆ ಎರಗುತ್ತ ನಿಮ್ಮ ಪುಣ್ಯದ ಫಲವೆನ್ನಲು ಕಂಗಳು ಬಂದಾವು ರಾಜ್ಯವು ಬಂದಿತು ಸಾವಿತ್ರಿ ವ್ರತದ ಮಹಿಮೆಯಿಂದ. ವಟವೃಕ್ಷದ ಅಡವಿಯಲ್ಲಿ ಸಾವಿತ್ರಿ ದೇವಿಯ ಧ್ಯಾನಿಸಿ ಯಮಧರ್ಮ ಒಲಿದನೆಂದು ವಟ ಸಾವಿತ್ರಿ ಎಂದು ಹೆಸರಾಗಿ ಅವಳು ಮುತ್ತೈದೆತನವ ಪಡೆದಳು.
ಶನಿವಾರದ ಅಮಾವಾಸ್ಯೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೇತನವ ಕೊಡುವೋಳು, ಮುತ್ತೈದೇತನವ ಕೊಡುವೋಳು ಸಾವಿತ್ರಿ ಎಂದು ಮಧ್ವೇಶ ಕೃಷ್ಣ ತ ಹರಸೀದ. ಇದು ವಟ ಸಾವಿತ್ರಿಯ ಹಾಡು. ಈ ಹಾಡಿನಲ್ಲಿ ಏನದ ಅದನ್ನೇ ಕಥೆಯಲ್ಲಿ ಬರ್ತದ. ಅದಕ್ಕಾಗಿ ಆ ದಿವಸ ಎಲ್ಲರೂ ನೀವು ಎಲ್ಲ ಪೂಜೆಗಳನ್ನೆಲ್ಲ ಮಾಡಿಕೊಂಡು ಬೇಕಾದರೆ ಈ ಹಾಡನ್ನೋದು ನೀವು ಹೇಳ್ಕೋಬಹುದು. ಈ ಹಾಡನ್ನೋದು ನಾನು ಸಾಧ್ಯ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ತೀನಿ. ನನಗೆ ಅದು ಹಾಕ್ಲಿಕ್ಕೆ ಅಷ್ಟು ಸರಿಯಾಗಿ ಬರೋದಿಲ್ಲ, ಪ್ರಯತ್ನ ಮಾಡ್ತೀನಿ. ಇಲ್ಲೋದ್ರೆ ನಾನು ಯಾರಾದರೂ ಕೇಳಿದರೆ ನಿಮ್ಮ ವಾಟ್ಸಪ್ ನಂಬರ್ ಕೊಟ್ಟರೆ ಈ ಹಾಡನ್ನ ಕೊಟ್ಟು ಕಳಿಸ್ತೀನಿ. ಆದಷ್ಟು ಪ್ರಯತ್ನ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕ್ಲಿಕ್ಕೆ. ನೀವು ಎಲ್ಲರೂ ಸಾವಿತ್ರಿ ಪೂಜಾ ಮಾಡಿ ಸಾಕ್ಷಾತ್ ಪರಮಾತ್ಮನ ಅನುಗ್ರಹಕ್ಕೆ, ಶಿವಪಾರ್ವತಿಯರ ಅನುಗ್ರಹಕ್ಕೆ, ಸಾವಿತ್ರಿ ದೇವಿ ಅನುಗ್ರಹಕ್ಕೆ ಎಲ್ಲರೂ ಪಾತ್ರರಾಗಬೇಕು. ಇದು ಮುಖ್ಯವಾದಂಥ ಜ್ಯೇಷ್ಠ ಶುದ್ಧ ಹುಣ್ಣಿಮೆಯ ದಿವಸ ಮುತ್ತೈದೆಯರಿಗೆಲ್ಲ ಅತಿ ಮುಖ್ಯವಾದಂಥ ಇದೊಂದು ಹಬ್ಬ. ಎಲ್ಲರೂ ನೀವು ಹೆಂಗೆ ಆಚರಣೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅಂತ ಅನ್ನೋದೆಲ್ಲ ನನಗೆಷ್ಟು ತಿಳಿತದೋ ಅಷ್ಟು ನಾನು ತಿಳಿಸಿಕೊಟ್ಟಿದ್ದೀನಿ. ಎಲ್ಲರೂ ಇದನ್ನು ನೀವು ಹಾಡನ್ನೋದು ಹೇಳಿಕೊಂಡು ಪೂಜೆ ಮಾಡಬೇಕು, ಆ ದೇವರ ಕೃಪೆಗೆ ಪಾತ್ರ ಆಗಬೇಕು ಅಂತ ಹೇಳಿ ಈ ಜ್ಯೇಷ್ಠ ಮಾಸದ ಜ್ಯೇಷ್ಠ ಶುದ್ಧ ಹುಣ್ಣಿಮೆಯ ದಿವಸದ ವಟ ಸಾವಿತ್ರಿಯ ವಿಷಯವಾಗಿ ನನಗೆ ಗೊತ್ತಿರೋದಷ್ಟು ಹೇಳಿದ್ದೀನಿ. ಮಧ್ವಾಂತರದ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.